أشرقت نفسي بنور من فؤادي حينما رددت يا رب العباد وانتشت روحي وصار الدمع يجري يا إلهي خذ بقلبي للرشاد أشرقت نفسي بنور من فؤادي حينما رددت يا رب العباد وانتشت روحي وصار الدمع يجري يا إلهي خذ بقلبي للرشاد أشرقت نفسي بنور من فؤادي حينما رددت يا رب العباد وانتشت روحي وصار الدمع يجري يا إلهي خذ بقلبي للرشاد في سكون الليل أدعو في سجودي والدجى حولي سواد في سوادي يا رؤوفا يا رحيما يا حليما يا كريما ما لفضلك من نفادي يا سميعا يا مجيبا يا عظيما اهدني يا خالق السبع الشهاد أشرقت نفسي بنور من فؤادي حينما رددت يا رب العباد وانتشت روحي وصار الدمع يجري يا إلهي خذ بقلبي للرشاد السلام عليكم സമുദായങ്ങൾക്കെല്ലാം നമസ്കാരം. ഇവിടെ കെ സി റോഡ് അൽ മുബാറക്ക് ഷോപ്പിംഗ് കോംപ്ലക്സിൽ പുതുതായി ഈ പരിസരത്തുള്ള ആളുകൾക്കെല്ലാം വളരെ ആവശ്യമുള്ള ഒരു ലാബ് യൂണിവേഴ്സിറ്റി ഇവിടെ ഉദ്ഘാടനം ചെയ്തിട്ടുണ്ട്. എല്ലാവരും അതിനോട് സഹായിക്കുകയും സഹകരിക്കുകയും വളരെ നല്ല നിലക്കുള്ള സഹകരണങ്ങൾ നൽകുകയും വേണം. ഇതിൻ്റെ ആളുകൾ എല്ലാ നിലക്കും നിങ്ങളോട് സഹകരിക്കും. അത്യാവശ്യമുള്ള ഡോക്ടർമാരെയും മറ്റു കാര്യങ്ങളെല്ലാം ഇവിടെ സംവിധാനം ചെയ്ത് നിങ്ങളുടെ ജനങ്ങളുടെ നന്മയാണ് ഇതുകൊണ്ട് ഉദ്ദേശിക്കുന്നത്. ഇവർ ലാഭമെടുക്കാൻ വേണ്ടി ലാഭം കൊയ്യാൻ വേണ്ടി വന്നതല്ല, ഇവിടെയുള്ള ജനങ്ങൾക്കെല്ലാം ഉപകാരം കിട്ടാൻ വേണ്ടിയിട്ടാണ്. ആ നിലക്കുള്ള അവരുടെ വലിയ പ്രവർത്തനം ഇവിടെ നടക്കുമ്പോൾ നാട്ടുകാരായ എല്ലാ ആളുകളും ജാതി മത ഭേദമന്യേ എല്ലാവരും ഈ സംരംഭമായി സഹായിക്കണം, സഹകരിക്കണം. നിങ്ങളെല്ലാവരുടെയും പ്രാർത്ഥന ആവശ്യപ്പെട്ടുകൊണ്ട് എല്ലാവരുടെ സന്തോഷങ്ങളും ഈ സ്ഥാപനത്തിനും സഹകാരികൾക്കും നേർന്നുകൊണ്ട് നിർത്തുന്നു. അസ്സലാമു അലൈക്കും. അസ്സലാമു അലൈക്കും റഹ്മത്തുള്ളാഹി വബറകാത്തു. എല്ലാവർക്കും ശുഭോദയം. നവു കെസിആർ മെഡ്സിറ്റി ആൻഡ് ലാബ് ഇല്ലി ಒಂದು ಲ್ಯಾಬ್ನ ಒಂದು ಉದ್ಘಾಟನೆಗೆ ಬಂದಿದ್ದೇವೆ. ಇದು ಕೆ ಸಿ ರೋಡ್ ಜಂಕ್ಷನ್ನಲ್ಲಿರುವಂಥ ಒಂದು ಮಸ್ಜಿದ್ ಬಿಲ್ಡಿಂಗ್ನಲ್ಲಿರುವಂಥ ಈ ಲ್ಯಾಬ್ಗೆ ಇಲ್ಲಿ ವಿವಿಧ ರೀತಿಯಾದಂಥ ಒಂದು ಫೆಸಿಲಿಟಿಗಳಿವೆ. ಅದರ ಜೊತೆಗೆ ಇಲ್ಲಿ ಬರುವಂಥ ಏನು ರೋಗಿಗಳಿಗೆ ಬರೀ 100 ರೂಪಾಯಿಯಲ್ಲಿ 100 ರೂಪಾಯಿ ಒಳಗಡೆ ನಿಮಗೆ ಟ್ರೀಟ್ಮೆಂಟ್ ಆಗುತ್ತೆ. ಅದೇನಪ್ಪ ಅಂದರೆ ಇವಾಗ ನಾವು ಬೇರೆ ಕಡೆ ಇವಾಗ ಒಂದು ಮೆಡಿಕಲ್ ಅನ್ನೋದು ದಂಧೆಯಾಗಿ ಹೋಗಿದೆ. ಅಂದರೆ ಏನಕ್ಕಾದರೂ ನಾವು ಹೋದರೆ ಅದು ಏನು ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ ಅಂತ ತುಂಬಾ ಬಿಲ್ ಮಾಡ್ತಾರೆ. ಅದು ಅಲ್ಲದೆ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿಯೇ ಚಿಕಿತ್ಸೆಯನ್ನು ಪಡಿಬೇಕು ಅಂತ ಕೆಲವೊಂದು ಕಡೆ ನಿರ್ಬಂಧನ ಮಾಡ್ತಾರೆ. ಆದರೆ ಇಲ್ಲಿ ಆ ಥರ ಇಲ್ಲ. ಬೆಳಿಗ್ಗೆ ಏನು 7 ಗಂಟೆಯಿಂದ ಸಾಯಂಕಾಲ ತನಕ ಓಪನ್ ಇರುತ್ತೆ. ಯಾರಿಗಾದರೂ ಏನಾದರೂ ಕಾಯಿಲೆಗಳಿದ್ದರೆ ಇಲ್ಲಿ ಬಂದು ಟ್ರೀಟ್ಮೆಂಟನ್ನು ಪಡಿಬೋದು. ಅದರ ಜೊತೆಗೆ ಎಕ್ಸಾಂಪಲಾಗಿ ಹೇಳಬೇಕಂದ್ರೆ ಇವಾಗ ಇಲ್ಲಿ ಏನಕ್ಕೆ ಇಲ್ಲಿ ಏನು ಕಾಯಿಲೆ ಇಟ್ಕೊಂಡು ಬರ್ತಾರೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಮಾಡ್ತಾರೆ ಹೊರತು ಅದಾಗಿದೆ ಇದಾಗಿದೆ ಅಂತ ಕಾರಣವನ್ನು ಇಲ್ಲಿ ಕೊಡಲ್ಲ. ಅದರ ಜೊತೆಗೆ ಮಕ್ಕಳ ತಜ್ಞರಿದ್ದಾರೆ, ಮಹಿಳೆಯರ ತಜ್ಞರಿದ್ದಾರೆ. ಇವಾಗ ಮಕ್ಕಳದ್ದು ಎಸ್ಪೆಷಲಾಗಿ ಇದು ಯಾಕೆ ಹೇಳ್ತೇನೆಂದರೆ ನಾನೇ ನನ್ನ ಏನು ಮಗುವನ್ನು ಕರ್ಕೊಂಡು ಹೋದಾಗ ನನ್ನ ತಂಗಿಯ ಮಗುವನ್ನು ಕರ್ಕೊಂಡು ಹೋದಾಗ ಬರೀ ಡಾಕ್ಟರ್ ಕನ್ಸಲ್ಟ್ ಚಾರ್ಜ್ 500 ರೂಪಾಯಿ ಪಡೆದಿದ್ದಾರೆ. ಸಣ್ಣದೊಂದು ಕೈಯಲ್ಲೊಂದು ಗಾಯ ಆಗಿತ್ತು, ಅದಕ್ಕೆ 1.5 ರೂಪಾಯಿ ಬಿಲ್ ಮಾಡಿದ್ದಾರೆ.
ಆದರೆ ಇಲ್ಲಿ ಏನಂದ್ರೆ ಆ ತರದ ದಂದೆ ನಡೆಯಬಾರದು ಇದು ಇದಕ್ಕೆ ಮುಂಚೆನೇ ಬರಬೇಕಿತ್ತು ಇಂತ ಲ್ಯಾಬ್ಗಳು ಮುಂಚೆನೇ ಬರಬೇಕಿತ್ತು ಯಾಕಂದ್ರೆ ಇದು ತುಂಬಾ ಅಗತ್ಯವಾಗಿದೆ ಒಂದು ಕೆಸಿ ರೋಡ್ ಜಂಕ್ಷನ್ ಇದೆ ಅದರ ಇಲ್ಲಿ ಇಲ್ಲಿರುವಂತವರಿಗೆ ತುಂಬಾ ಹತ್ರವಾಗುತ್ತೆ ಅದರ ಜೊತೆಗೆ ಇಲ್ಲಿ ಕಡಿಮೆ ಬೆಲೆಯಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ 100 ರೂಪಾಯಿಯಲ್ಲಿ ಏನು ಏನಲ್ಲ ಅಂದ್ರೆ ಡಾಕ್ಟರ್ ಕನ್ಸಲ್ಟ್ ಆಗುತ್ತೆ ಅದರ ಜೊತೆಗೆ ಏನು ಮೆಡಿಸಿನ್ ಕೂಡ ಅದರಲ್ಲೇ ಬರುತ್ತೆ ಸೋ ಅದರಲ್ಲಿ ನಿಮಗೆ ಸ್ಪೆಷಲ್ ಆಗಿ ಮಕ್ಕಳದ್ದು ಮತ್ತು ಮಹಿಳೆಯರದ್ದು ಅದರ ಜೊತೆಗೆ ಒಳಿಗೆ ರಹಿತ ಮುಂಚಿ ಕರ್ಮ ಅಂದ್ರೆ ಮುಂಜಿ ಮಾಡುತ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತ ನೋವಾಗದ ರೀತಿಯಲ್ಲಿ ಅದು ಕೂಡ ಇಲ್ಲಿ ಮಾಡುತ್ತಾರೆ ಮುಂದಿನ ದಿನಗಳಲ್ಲಿ ಇದರ ಏನು ಅಪ್ಡೇಟ್ ಗಳಿವೆ ಇನ್ಶಾಅಲ್ಲಾ ಎಲ್ಲವೂ ಕೂಡ ನಿಮ್ಮ ಮುಂದೆ ನಾವು ಇಡ್ತೇವೆ ಅಸ್ಸಲಾಮು ಅಲೈಕುಂ ರಹ್ಮತ್ತುಲ್ಲಾಹ ನನ್ನ ಹೆಸರು ಮೈದಿನ್ ಬಾವ ಅಂತ ಹೇಳಿ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಈಸರೋಡಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದು ಭಾರಿ ಒಳ್ಳೆಯದಾಯಿತು ರೋಗಿಗೆ ಎಲ್ಲ ಟ್ರೀಟ್ಮೆಂಟ್ಗಳು ಇಲ್ಲಿ ಸಿಗ್ತದೆ ಬ್ಲಡ್ ಟೆಸ್ಟ್ ಡಾಕ್ಟರ್ ಆಯುರ್ವೇದ ಡಾಕ್ಟರ್ ಡಾಕ್ಟರ್ ಇದೆ ಇದೊಂದು ಕೇಸರೋಡಿಯಲ್ಲಿ ಇರಲಿಲ್ಲ ಇಷ್ಟರಿಗೆ ಇದರ ಒಂದು ಅವಶ್ಯಕತೆ ಉಂಟಂತೇಳಿ ನಾನು ಹೇಳಿಕೊಂಡು ನಮ್ಮ ಮಾತನ್ನು ಮುಗಿಸ್ತೇನೆ